नीलांजन समाभासं रवि पुत्र यमाग्रजं छाया मार्तंड संभूतं तं नमामि शनैश्चरं। जय शनिदेवा। ನಮಸ್ಕಾರ ಸ್ವಾಮೀಜಿ. ನೀವು ಇಲ್ಲಿ ಹೊಸಬರು ಅಂತ ಕಾಣುತ್ತೆ, ಹೌದಾ? ಹೌದು, ದೇವರ ದರ್ಶನಕ್ಕೆ ಅಂತ ಬಂದಿದ್ದೀವಿ. ಗುಡಿ ಎಲ್ಲಿದೆ? ಇದೇ ಗುಡಿ. ದೇವರಲ್ಲಿ ಇದೇ ಶನಿದೇವರ ಮೂರ್ತಿ. ಇದು ಯಾರು ಪ್ರತಿಷ್ಠಾಪಿಸಿದ್ದಲ್ಲ, ತಾನಾಗಿ ಉದ್ಭವ ಆಗಿರೋದು. ಇದಕ್ಕೆ ಗೋಡೆ ಗೋಪುರ ಏನೂ ಇಲ್ಲ. ಹೌದು, ಹಾಗಿರಬೇಕು ಅಂತಲೇ ಶನಿದೇವರ ಆಜ್ಞೆ. ಶನಿದೇವರ ಆಜ್ಞೆನಾ? ನೀವಲ್ದಿದ್ರು ಭಕ್ತರು ಗುಡಿ ಕಟ್ಸಬಹುದಿತ್ತಲ್ಲ. ಹಾಗೆ ಮಾಡೋ ಹಾಗಿಲ್ಲ. ಇಲ್ಲಿ ಮೂಡಿ ಬಂದಿರೋದು ಶನೀಶ್ವರನ ಸಂಕೇತ. ಇದಕ್ಕೆ ಮರೆ, ಆಭರಣ, ವೈಭವ ಯಾವುದೂ ಕೊಡುದು. ಆ ದೇವರ ದೃಷ್ಟಿಯನ್ನು ಯಾರು ಎದುರಿಸಬಾರದು ಅಂತಲೇ ಆತನ ವಿಗ್ರಹ ಇಲ್ಲಿಲ್ಲ. ಓಹೋ, ಆತನ ದರ್ಶನಕ್ಕೆ ಬಂದಿದ್ದೀರಿ. ಆ ದೇವರ ಬಗ್ಗೆ ವಿವರ ತಿಳ್ಕೊಳ್ಳೋದೊಳ್ಳೆಯದು. ಭಗವಾನ್ ಶನಿದೇವರ ಕಥೆಗಳನ್ನ ನೀವು ಕೇಳೇ ಇಲ್ವೇನು? ಇಲ್ಲ, ಆದ್ರೆ ಚಿಕ್ಕಂದಿನಲ್ಲಿ ನಮ್ಮ ತಾಯಿ ಪ್ರತಿ ಶನಿವಾರ ಮನೆ ಬಾಗಿಲಿಗೆ ಬರ್ತಿದ್ದ ಈ ದೇವರಿಗೆ ಎಳ್ಳು ಮತ್ತೆ ಬೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ರು. ನಾವ್ ಅದ ಹತ್ರಕ್ಕೆ ಹೋಗ್ತಿರ್ಲಿಲ್ಲ. ಯಾಕೆ? ಯಾಕಂದ್ರೆ ಈ ದೇವರು ಮಹಾಕೋಪದ ದೇವರಂತೆ, ಇವ್ರ ಹತ್ರಕ್ಕೆ ಹೋದ್ರೆ ಹಿಡ್ಕೊಂಡ್ಬಿಡ್ತಾರಂತೆ. ಅದು ತಪ್ಪ ಅಭಿಪ್ರಾಯ. ಯಾರಾದ್ರೂ ದೇವರು ಹೆದರ್ತಾರಿಯೇ? ಈ ಶನಿದೇವರು ಎಲ್ಲರಿಗೂ ರಕ್ಷಕ, ಪ್ರತಿಯೊಬ್ಬರಿಗೂ ಒಳ್ಳೇದನ್ನೇ ಬಯಸುವಂಥವನು. ದೇವರಂದ್ಮೇಲೆ ಅವನು ಎಲ್ಲರಿಗೂ ಒಳ್ಳೇದು ಮಾಡಲೇಬೇಕು. ಸ್ವಾಮಿಗಳೇ, ಮಕ್ಕಳಿಗೆ ತಂದೆ ತಾಯಿಗಳು ಯಾವಾಗ್ಲೂ ರಾಮನ್ ಕತೆ, ಕೃಷ್ಣನ್ ಕತೆ ಹೇಳ್ತಾನೆ ಇರ್ತಾರೆ. ಆದ್ರೆ ಶನಿದೇವರ ಕತೆ, ಅವನ್ ಯಾರು, ಅವನ್ ತಂದೆ ತಾಯಿ ಯಾರು, ಅವನ್ ಕರ್ತವ್ಯ ಏನು ಅಂತ ಯಾರು ಹೇಳದೇಲ್ವಲ್ಲ. ನಾನು ಹೇಳ್ತೀನಿ. ನಿಮಗೆ ಪುರ್ಸೊತ್ತಿದೆ ತಾನೆ? ಇದೆ, ನಮ್ ಗಾಡಿ ರಿಪೇರಿಗೆ ಹೋಗಿದೆ, ಬರಕ್ಕಿನ್ನೂ ಹೊತ್ತಾಗತ್ತೆ. ಹೇಳಿ ಸ್ವಾಮೀಜಿ. ಹೇಳೇನಮ್ಮ? ಪ್ಲೀಸ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನೋಡಿ, ಈ ಸೃಷ್ಟಿಯಲ್ಲಿರೋ ಬ್ರಹ್ಮಾಂಡದಲ್ಲಿ ಬೇಕಾದಷ್ಟು ಲೋಕಗಳಿವೆ, ಕೋಟಿ ಕೋಟಿ ನಕ್ಷತ್ರಗಳಿವೆ. ಆ ಬಗ್ಗೆ ನಾನಾ ರೀತಿ ಕಥೆಗಳಿವೆ. ಆ ನಕ್ಷತ್ರಗಳ ಪೈಕಿ ಎಲ್ಲಕ್ಕಿಂತ ಅತ್ಯಂತ ದೊಡ್ಡ ನಕ್ಷತ್ರ ಸೂರ್ಯ. ಹೌದು, ಶನಿದೇವ ಆ ಸೂರ್ಯನ ಪುತ್ರ. ಸೂರ್ಯನಿಗೆ ಇಬ್ಬರು ಪುತ್ರರು, 5 ಜನ ಪುತ್ರಿಯರು. ಶನಿದೇವನೇ ದೊಡ್ಡವನು. ಚಿಕ್ಕಂದಿನಲ್ಲಿ ಶನಿದೇವ ಮಹಾ ತುಂಟ. ಪುರಾಣದಲ್ಲಿ ಇವುಗಳ ಬಗ್ಗೆ ವಿಶೇಷವಾದ ವರ್ಣನೆ ಇದೆ. ಒಮ್ಮೆ ಸೂರ್ಯದೇವನ ಪತ್ನಿ ಸಂಜ್ಞಾದೇವಿ ಸೂರ್ಯನ ಮಹಾಪ್ರಖರತೆಯನ್ನು ತಾಳಲಾರದೆ ತನ್ನ ಛಾಯಾರೂಪವನ್ನು ಪತಿಗೃಹದಲ್ಲಿ ಬಿಟ್ಟು ತಾನು ತವರಿಗೆ ಹೋದಳು. ಆಮೇಲೆ? ಆಮೇಲೆ ಆ ಛಾಯಾದೇವಿಯೇ ಸಂಸಾರ ನಿರ್ವಹಣೆ ಮಾಡ್ತಾ ಇದ್ದ. ಆದರೆ ಅವಳಿಗೆ ಶನಿದೇವನ ಬಗ್ಗೆ ಕೋಪ ಆಯಿತು. ಯಾಕೆ ಅಂದ್ರೆ ಅವನು ಮಹಾ ತುಂಟ ಹಾಗೂ ಒರಟನಾಗಿದ್ದ. ಒಂದು ದಿನ, ತಪ್ಪಾಟ ನನ್ನದಲ್ಲ, ಹೋಗು, ನೀನ್ ಆಟಕ್ಕೆ ಬೇಡ, ನೀನು ಜಗಳಗಂಟ, ನೀನೇ ಹೋಗು. ಏನಂದೆ? ಅಮ್ಮ, ಏನದು, ಏನದು ನಿಮ್ಮ ಗಲಾಟೆ? ನೋಡಮ್ಮ, ನಾನು ಕೆಟ್ಟವನಂತೆ. ಅಮ್ಮ, ಹಸಿವಾಗ್ತಾ ಇದೆ, ಭೋಜನ ನೀಡು. ಭೋಜನಕ್ಕೆ ಇನ್ನೂ ವೇಳೆ ಇದೆ. ಹೋಗಿ ಮಕ್ಕಳೇ, ನೀವು ಹೋಗಿ ಆಡಿಕೊಳ್ಳಿ. ನೀನು ಯಾವಾಗಲೂ ಹೀಗೆ ನನ್ನನ್ನು ಕಂಡರೆ ಸಿಡಿಸಿಡಿ. ಹಸಿದಿರುವಾಗ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಅನ್ನ ಹಾಕದ ನೀನು ಒಬ್ಬಳು ತಾಯಿಯೇ. ಛೇ, ಏನು ನನ್ನನ್ನು ಅವಮಾನಿಸುತ್ತಿದೀಯಾ? ತಾಳು, ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನನ್ನನ್ನು ಹೊಡೆಯುತ್ತೀಯ ದುಷ್ಟ, ನನ್ನನ್ನು ಒದೆಯುತ್ತೀಯ. ಹೆತ್ತ ತಾಯಿಯನ್ನು ಒದ್ದ ನಿನ್ನ ಕಾಲು ಊನವಾಗಿ ಹೋಗಲಿ. ಇದೇ ನಾನು ನಿನಗೆ ಕೊಡುವ ಶಾಪ. ತಂದೆ, ತಂದೆ ಸೂರ್ಯದೇವ, ತಂದೆ ಸೂರ್ಯದೇವ, ತಂದೆ. ಏನಾಯ್ತು ಕುಮಾರ? ನನ್ನ ಕಾಲು ಹೋಯ್ತು, ನೋವು, ಅಸಾಧ್ಯ ನೋವು. ನನ್ನ ತಾಯಿಯೇ ನನಗೆ ಶಾಪ ಕೊಟ್ಟಳು. ಏನು? ತಾಯಿಯೇ ಶಾಪ ಕೊಟ್ಟಳೆ? ಸಾಧ್ಯವಿಲ್ಲ, ತಾಯಿ ಎಂದಿಗೂ ತನ್ನ ಮಗನಿಗೆ ಶಾಪ ಕೊಡುವುದಿಲ್ಲ. ನೋವು, ವಿಪರೀತ ನೋವು. ಅಮ್ಮನನ್ನೇ ಕೇಳಿ. ಹೇಳು, ಯಾರು ನೀನು? ಮಗ ಎಷ್ಟೇ ಉದ್ಧಟನಾಗಿರಲಿ, ತಾಯಿ ಮಗನಿಗೆ ಖಂಡಿತ ಶಾಪ ಕೊಡುವುದಿಲ್ಲ. ಆದರೆ ಶಾಪ ಕೊಟ್ಟಾಗಿದೆ, ಆದ್ದರಿಂದ ನೀನು ಅವನ ತಾಯಿಯಲ್ಲ, ನೀನು ಯಾರೋ ಬೇರೆಯವಳು. ಸತ್ಯ ಹೇಳು, ಯಾರು ನೀನು?
ಇಲ್ಲದಿದ್ದರೆ ನಿನ್ನನ್ನು ಸುಟ್ಟು ಹಾಕಲಾದೀತು. ನನ್ನನ್ನು ಕ್ಷಮಿಸಿ ದೇವ, ನಾನು ಸ್ವಯಂ ಸಂಜ್ಞಾದೇವಿಯ ಪ್ರತಿರೂಪ. ಪ್ರತಿರೂಪ ದೇವ, ತಮ್ಮ ಲೋಕದ ತಾಪವನ್ನು ತಡೆಯಲಾರದೆ ನನ್ನನ್ನು ಇಲ್ಲಿ ಬಿಟ್ಟು ಸಂಜ್ಞಾದೇವಿ ಹಿಮಾಲಯಕ್ಕೆ ಹೋಗಿದ್ದಾಳೆ. ಏನು, ಸೂರ್ಯಲೋಕದ ತಾಪವನ್ನು ತಡೆಯಲಾರದೆ ದೇವಿ ಹೊರಟು ಹೋದಳೆ, ನನ್ನನ್ನು ಏಕಾಂಗಿಯಾಗಿ ಬಿಟ್ಟು ಹೊರಟು ಹೋದಳೆ? ತಂದೆ, ಈ ಬಾಧೆಯನ್ನು ತಡೆಯಲಾರೆ, ವಿಪರೀತ ನೋವು. ಶನಿದೇವ, ತಾಯಿಯೇ ಶಾಪ ಕೊಟ್ಟ ಮೇಲೆ ಅದರಿಂದ ನಿನಗೊಂದು ಕೊರತೆ ಏರ್ಪಟ್ಟಿರಬಹುದು. ಆದರೆ ನನ್ನ ಪ್ರೀತಿಯಲ್ಲಿ ನಿನಗೆ ಕಿಂಚಿತ್ತೂ ಕೊರತೆ ಇರುವುದಿಲ್ಲ. ನನ್ನ ವಾತ್ಸಲ್ಯ ನಿನ್ನ ಮೇಲಿದೆ. ಆದರೆ ನೀನು ನಿನ್ನ ಉದ್ದಟತನದಿಂದ ಇತರರಿಗೆ ತೊಂದರೆ ಕೊಡಬೇಡ. ಎಲ್ಲರಲ್ಲೂ ನಿನ್ನ ದಯೆ ಇರಲಿ. ಹೀಗೆ ಶಾಪಗ್ರಸ್ತನಾದ ಮೇಲೂ ಸಹ ಶನಿದೇವ ಸದಾ ವಿಷಣನಾಗೇ ಇರುತ್ತಿದ್ದ. ಯುವಕನಾದ ನಂತರವೂ ಸಹೋದರನ ಮೇಲೆ ಅಧಿಕಾರ ಪ್ರಯೋಗಿಸುತ್ತಾ ಜಗಳವಾಡಿಕೊಂಡು ತಂದೆಯಿಂದ ದೂರು ಹೋಗುವುದು ಅವನ ಪದ್ಧತಿಯಾಗಿತ್ತು. ಸೂರ್ಯದೇವ ಮಗನನ್ನು ಕಾಣದೆ ವ್ಯಾಕುಲ ಚಿತ್ತನಾಗೇ ಇರುತ್ತಿದ್ದ. ಪ್ರಭು, ತಮ್ಮ ಶಿಷ್ಯನಾದ ಆಂಜನೇಯನು ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದಾನೆ. ತಮ್ಮ ಮಾರ್ಗದರ್ಶನದಂತೆ ನನ್ನ ವಿದ್ಯಾಭ್ಯಾಸ ಸಂಪೂರ್ಣವಾಯಿತು. ಆದ್ದರಿಂದ ಗುರುದಕ್ಷಿಣೆ ಸಲ್ಲಿಸುವ ಸಲುವಾಗಿ ತಮ್ಮಲ್ಲಿಗೆ ಬಂದಿದ್ದೇನೆ. ಮಹಾಬಲಿ ಹನುಮ, ನಿನ್ನ ನಮ್ರತೆ, ಸೇವಾಭಾವ, ಚಾರಿತ್ರಿಕ ಶ್ರೇಷ್ಠತೆ, ಕಠೋರ ನೀತಿ ನಿಯಮಗಳಿಂದ ನನ್ನ ಹೃದಯವನ್ನು ಪ್ರಸನ್ನಗೊಳಿಸಿರುವೆ, ನನ್ನನ್ನು ತೃಪ್ತನನ್ನಾಗಿ ಮಾಡಿರುವೆ. ನಾನು ಇದನ್ನೇ ಗುರುದಕ್ಷಿಣೆ ಎಂದು ಭಾವಿಸುತ್ತೇನೆ. ನಿನ್ನಿಂದ ನಾನು ಅತ್ಯಂತ ಪ್ರಸನ್ನನಾಗಿದ್ದೇನೆ. ಅತೀವ ಪ್ರಸನ್ನತೆಯನ್ನು ಗಳಿಸಿದ ಮಾತ್ರಕ್ಕೆ ನಾನು ಗುರುದಕ್ಷಿಣೆ ಸಲ್ಲಿಸಿದಂತಾಗಲಿಲ್ಲ ಗುರುದೇವ. ಪ್ರಸನ್ನತೆಯೊಡನೆ ನಿಮ್ಮ ಮನಸ್ಸಿನಲ್ಲಿ ಚಿಂತೆಯೂ ಸಮ್ಮಿಶ್ರಗೊಂಡಂತಿದೆ. ನಿಮ್ಮ ಶಿಷ್ಯ ನೆನೆಸಿಕೊಂಡ ನಂತರ ನಿಮ್ಮ ಚಿಂತೆಯನ್ನು ದೂರ ಮಾಡುವುದು ನನ್ನ ಕರ್ತವ್ಯವಾಗಿದೆ. ಅಂದ ಹಾಗೆ ನಿಮ್ಮ ಮನಸ್ಸಿನಲ್ಲಿರುವ ಚಿಂತೆಯಾದರೂ ಏನು ಮಹಾಪ್ರಭು? ಶನಿದೇವನ ಚಿಂತೆ. ನನ್ನ ಮಗನು ಏಕೋ ಏನು ಕೋಪಿಸಿಕೊಂಡು ಪದೇ ಪದೇ ನನ್ನಿಂದ ದೂರ ಹೊರಟು ಹೋಗುತ್ತಿದ್ದಾನೆ. ತಾವು ಆಜ್ಞೆ ಇತ್ತರೆ ಆ ಕಾರ್ಯವನ್ನು ನಾನು ಮಾಡಲೇ ಗುರುದೇವ. ಚಿಂತೆಯಿಂದ ನೀವು ಮುಕ್ತರು, ಗುರುದಕ್ಷಿಣೆಯಿಂದ ನಾನು ಮುಕ್ತ. ನಿನ್ನ ಇಚ್ಛೆಯಂತೆಯೇ ಆಗಲಿ. ಏನು ಆಸೆ ಇಟ್ಟುಕೊಂಡು ಬಂದಿದ್ದಿ? ನಾನು ಆಂಜನೇಯ, ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನಮ್ಮ ತಂದೆಯ ಶಿಷ್ಯ. ಹೌದು, ನೀನು ನನ್ನ ಗುರುವಿನ ಪುತ್ರ. ಗುರುಗಳು ನಿನ್ನನ್ನು ಕರೆತರಲು ಹೇಳಿದ್ದಾರೆ. ಗುರುವಿನ ಸಂಬಂಧ ಹೇಳಿಕೊಂಡು ನಿನ್ನ ರಕ್ಷಣೆಗೆ ಮೊದಲೇ ವ್ಯವಸ್ಥೆ ಮಾಡಿಕೊಂಡಿದ್ದೀಯಾ? ಇಲ್ಲದಿದ್ದರೆ ಇಷ್ಟೊತ್ತಿಗೆ ನೀನು ಜೀವಸಹಿತ ಹಿಂದಿರುಗುವ ಸಂಭವವೇ ಇರುತ್ತಿರಲಿಲ್ಲ. ಹೊರಟು ಹೋಗು ಪವನ ಪುತ್ರ, ಹೊರಟು ಹೋಗು ಇಲ್ಲಿಂದ. ಹಿಡಿದ ಕೆಲಸವನ್ನು ಸಾಧಿಸದೆ ಈ ಪವನ ಪುತ್ರ ಎಂದೂ ಹಿಂತಿರುಗಿಲ್ಲ, ಇಂದು ಹೋಗುವುದಿಲ್ಲ. ಸೂರ್ಯದೇವನ ಪ್ರಖರ ಶಕ್ತಿಯ ಪರಾಂಶ ನನ್ನಲ್ಲಿದೆ ಎಂಬುದನ್ನು ತಿಳಿದಿದ್ದರೂ ಎದುರಿಸುವ ದುಸ್ಸಾಹಸ ಮಾಡಿದರೆ? ಶನಿದೇವ, ಸೂರ್ಯದೇವನಿಗೆ ಶಿಷ್ಯನಾಗುವ ಮೊದಲೇ ಬಾಲ್ಯದಲ್ಲಿ ಅವನನ್ನೇ ಎದುರಿಸಿದ ಆಂಜನೇಯ ನಾನು. ಭರತ ಏನು? ಆಂಜನೇಯ,
ನನಗೆ ಮಹತ್ತಾದ ಉಪಕಾರ ಮಾಡಿರುವೆ ಮಹಾಬಲಿ ಹನುಮ. ನಾನು ನನ್ನ ಕರ್ತವ್ಯವನ್ನು ಮಾತ್ರ ಪಾಲಿಸಿದ್ದೇನೆ ಗುರುದೇವ. ನಿನ್ನ ಪ್ರಭಾವದಿಂದ ಇನ್ನು ಮೇಲೆ ಶನಿದೇವನು ತನ್ನ ಕರ್ತವ್ಯವನ್ನು ನಿರ್ವಹಿಸುವುದರೊಂದಿಗೆ ಸಹೋದರ ಸಹೋದರಿಯರ ಯೋಗಕ್ಷೇಮವನ್ನು ಗಮನಿಸುವನೆಂದು ಆಶಿಸುತ್ತೇನೆ. ಶನಿದೇವ, ಅಣ್ಣನಾಗಿ ಕಿರಿಯನನ್ನು ಹೀಗೆ ಶಿಕ್ಷಿಸುವುದರಿಂದ ನಿನ್ನ ಗತಿ ನೆಟ್ಟಗಾಗುವುದಿಲ್ಲ. ಹಿಂದೆ ನಿನ್ನ ನೀಚತನದಿಂದ ಪಟ್ಟ ಅವಸ್ಥೆ ಮರೆತು ಹೋಯಿತೆ? ನನ್ನದಿರಲಿ, ಅವಿವೇಕದಿಂದ ನಿನಗೆ ಎಂತ ಶಾಪ ತಟ್ಟಿತು ಎನ್ನುವುದು ಜ್ಞಾಪಕವಿದೆಯೇ? ಮೂರ್ಖ, ಏನಿದು ಅನರ್ಥ? ತಮ್ಮನ ಮೇಲೆ ನಿನ್ನ ಗದಾ ಪ್ರಹಾರವೇ, ನಿಲ್ಲಿಸು. ಭಾಷನಿದೇವ, ಹತ್ತಿರ ಬಾ. ವತ್ಸ, ಏಕೆ ನನ್ನಿಂದ ಸದಾ ದೂರ ದೂರವಾಗಿಯೇ ಇರುವೆ? ಮತ್ತೇನು ಮಾಡಲಿ, ನೀವು ನಿಮ್ಮ ಪ್ರಖರ ಪ್ರಭಾವಲಯದಿಂದ ಎಲ್ಲ ಕತ್ತಲನ್ನು ಕಬಳಿಸಿ ಬಿಡುತ್ತಿದ್ದೀರಿ. ನನ್ನ ಪ್ರತಿಭೆ ಪ್ರತಿಷ್ಠೆಗಳನ್ನು ಹೇಗೆ ಎಲ್ಲಿ ಪ್ರಕಟಪಡಿಸಲಿ? ನಮ್ಮಿಬ್ಬರಲ್ಲೂ ಒಂದೇ ಶಕ್ತಿ, ಆದರೆ ನಿಮ್ಮ ಶಕ್ತಿ ಪರಮ ಪೂಜ್ಯ, ಕಲ್ಯಾಣಕರ, ಆದರೆ ಈ ಮಗ ಕ್ರೋಧಿ, ಕ್ರೂರಿ, ಉದ್ಧಟ. ನಿನ್ನ ವ್ಯಥೆ ನನಗೆ ಅರ್ಥವಾಗಿದೆ ವತ್ಸ, ಆದರೆ ಸಮಯವಿನ್ನೂ ಒದಗಿ ಬಂದಿಲ್ಲ. ಅನುಕೂಲ ಪರಿಸ್ಥಿತಿ ಬಂದಾಗ ನಿನ್ನ ಸ್ಥಾನಮಾನಗಳು ನಿನ್ನದಾಗುತ್ತವೆ. ಯಾವಾಗ ಯಾವಾಗ ಬರುತ್ತದೆ ಆ ಸಮಯ? ಯಾವಾಗ ಏರ್ಪಡುತ್ತದೆ ಆ ವ್ಯವಸ್ಥೆ? ಈ ಪರಾಕ್ರಮ, ಈ ಪ್ರಚಂಡತೆ, ಈ ಅದ್ಭುತ ಶಕ್ತಿ ನನ್ನಲ್ಲಿ ಏಕೆ ಹುಟ್ಟಿ ಬಂತು? ಯಾವಾಗ ಅದನ್ನೆಲ್ಲ ನಾನು ಉಪಯೋಗಿಸುವುದು? ತಂದೆ, ಸಮಯದಲ್ಲಿ ಉಪಯೋಗವಾಗದ ವಸ್ತು ಅದರ ದುರುಪಯೋಗದಲ್ಲಿ ಕೊನೆಗೊಳ್ಳುತ್ತದೆ. ಯಾಕೆಂದರೆ ನನಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಉದ್ರೇಕಗೊಳ್ಳಬೇಡ ವತ್ಸ, ನಿನ್ನ ಶಕ್ತಿಯ ಸದುಪಯೋಗ ಸದ್ಯದಲ್ಲೇ ಆರಂಭವಾಗಲಿದೆ, ಇದು ನನ್ನ ಖಚಿತ ಆಶ್ವಾಸನೆ. ಆಶ್ವಾಸನೆ, ಆಶ್ವಾಸನೆ, ಪುನಃ ಅದೇ ಆಶ್ವಾಸನೆ. ಸಕಲ ಜೀವಿಗಳಿಗೂ ಪ್ರಕಾಶದ ದಿವ್ಯ ವರದಾನವನ್ನು ನೀಡುವ ತಂದೆ ತನ್ನ ಮಗನನ್ನು ಮಾತ್ರ ಆಶ್ವಾಸನೆಯ ಅಂಧಕಾರದಲ್ಲೇ ಇಟ್ಟಿದ್ದಾನೆ. ಶನಿದೇವ, ನನಗೆ ಗೊತ್ತು ತಂದೆ, ನೀವು ಸತ್ಯವನ್ನು ಎಂದೂ ಸ್ವೀಕರಿಸುವವರಲ್ಲ, ಅದನ್ನು ಕಿವಿಯಾರ ಕೇಳಲೂ ಅಸಾಧ್ಯ. ಈಗ ಗೊತ್ತಾಯಿತೆ ನಿಮ್ಮಿಂದ ನಾನು ಏಕೆ ದೂರವಾಗಿರುತ್ತೇನೆಂದು ಅರ್ಥವಾಯಿತೆ? ದೂರ, ಬಹುದೂರ. ಶನಿದೇವ, ಸೂರ್ಯನಿಂದ ಶನಿಗ್ರಹ ದೂರದಲ್ಲೇ ಇರ್ತಾನೆ ಅನ್ನೋ ವಿಷಯ ಮೈಥಾಲಜಿ ಹಾಗೂ ಆಸ್ಟ್ರಾನಮಿ ಎರಡರಲ್ಲೂ ಇದೆಯಲ್ಲ. ನಮ್ಮ ಪುರಾಣದ ಕಥೆಗಳು ಬರೀ ಕಲ್ಪನೆಗಳ ಆಧಾರದಿಂದ ಬರೆದವಲ್ಲ, ಜನಜೀವನ ಹಾಗೂ ಖಗೋಳ ಶಾಸ್ತ್ರದ ಸಮ್ಮಿಳನದಿಂದ ರಚಿತವಾಗಿರುವ ಸತ್ಯ ಕಥೆಗಳು. ನಾವು ಧಾರ್ಮಿಕ ದೃಷ್ಟಿಯಿಂದ ನೋಡಿದಾಗ ಅವು ಪೌರಾಣಿಕ, ನಾವು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಅವು ಖಗೋಳ ಶಾಸ್ತ್ರದ ಸ್ಥಿತಿಗಳು. ಈ ಖಗೋಳ ಶಾಸ್ತ್ರ ಅಂದ್ರೇನು? ಭೂಮಿಶಾಸ್ತ್ರನ ಭೂಗೋಳ ಅಂತೀವಿ. ಖ ಅಂದ್ರೆ ಅಂತರಿಕ್ಷದಲ್ಲಿರೋ ಸೂರ್ಯ, ಚಂದ್ರ, ಭೂಮಿ ಮುಂತಾದ ಗ್ರಹಗಳೆಲ್ಲದರ ಶಾಸ್ತ್ರ ಖಗೋಳ ಶಾಸ್ತ್ರ. ನಮ್ಮ ಪುರಾಣಗಳಿಗೆಲ್ಲ ಖಗೋಳ ಶಾಸ್ತ್ರದ ಆಧಾರವಿದೆ. ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ತಪಸ್ಸಿನ ಪ್ರಭಾವದಿಂದ ಈ ಸಮ್ಮಿಳನವನ್ನು ಸಾಧಿಸಿದ್ದಾರೆ. ಅದು ಅವರ ಆಧ್ಯಾತ್ಮಿಕ ವಿಜ್ಞಾನದ ಪರಿಣಾಮ. ನಮ್ಮ ಪೂರ್ವಜರ ಜ್ಞಾನ ವಿಜ್ಞಾನಗಳ ಪಾಂಡಿತ್ಯ ಪಾಶ್ಚಿಮಾತ್ಯ ವಿಜ್ಞಾನಗಳನ್ನು ಚಕಿತಗೊಳಿಸಿದೆ. ಈ ಚಮತ್ಕಾರದಿಂದ ಅವರು ಆಕರ್ಷಿತರಾದರು ಮತ್ತು ತಮ್ಮ ಬುದ್ಧಿಶಕ್ತಿಯಿಂದ ನಮ್ಮ ಕಥೆಗಳ ಹಾಗೂ ವೈಜ್ಞಾನಿಕ ಪರಿಣತಿಗಳ ಆಧಾರದಿಂದ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿದರು. ಆ ಪ್ರಯೋಗಗಳ ಸಫಲತೆಗಳು ಈಗ ನಮ್ಮ ಕಣ್ಮುಂದೆ ಇವೆ. ಅಂದಿನ ಪುಷ್ಪಕ ವಿಮಾನ ಇಂದಿನ ಏರೋಪ್ಲೇನ್ ಆಯಿತು, ಆವತ್ತಿನ ಆಗ್ನೇಯಾಸ್ತ್ರ ಇವತ್ತಿನ ಮಿಸೈಲ್ ಆಯಿತು. ಇಂಥವುಗಳ ಪ್ರಯೋಗವನ್ನು ರಾಮಾಯಣದಲ್ಲಿ ರಾಮಲಕ್ಷ್ಮಣರು, ಮಹಾಭಾರತದಲ್ಲಿ ಅರ್ಜುನನೂ ನಡೆಸಿದ್ದಾರೆ. ಇವೆಲ್ಲ ಹೊಸ ವಸ್ತುಗಳೇನಲ್ಲ, ಕಾಲ ಬದಲಾವಣೆಯಾದಂತೆ ಅವುಗಳ ರೂಪ ಹೆಸರುಗಳು ಬದಲಾಗಿವೆ. ವೆರಿ ಇಂಟ್ರೆಸ್ಟಿಂಗ್ ರಘು, ಇದೆಲ್ಲ ನಿಮಗೆ ಗೊತ್ತಿತ್ತಾ? ಇಲ್ಲ, ಇದೇ ಮೊದಲನೇ ಸಾರ್ತಿ ಇಂಥ ವಿಷಯಗಳನ್ನೆಲ್ಲ ಕೇಳ್ತಾ ಇರೋದು. ಸರಿ, ಮುಂದೆ ಕೇಳೋಣ ಸ್ವಾಮೀಜಿ. ಆಮೇಲೆ ಸೂರ್ಯದೇವನ ವಿಷಯ ಏನಾಯ್ತು? ಅನಂತರ ಸೂರ್ಯದೇವ ನಾರದರನ್ನು ಶಿವನಲ್ಲಿಗೆ ಕಳುಹಿಸಿದ. ನಿಮ್ಮ ಪರಾಧೀನತೆ ಅನನ್ಯವಾದದು. ನಾರದರು ಸೂರ್ಯದೇವನಿಗುಂಟಾದ ಪುತ್ರವಿಯೋಗದ ಸಂಗತಿಯನ್ನು ಹೇಳುತ್ತಿದ್ದರೆ ನೀವು ನಗುತ್ತಿರುವಿರಲ್ಲ. ದೇವಿ, ನಾನು ಅಕಾರಣವಾಗಿ ನಗುತ್ತಿಲ್ಲ. ನಿಸ್ಸಹಾಯಕರಾದ ಮಾನವರು ಇಷ್ಟೊಂದು ಘೋರ ಸಂಕಷ್ಟಗಳನ್ನು ಅನುಭವಿಸುತ್ತಿರುವಾಗ ಈ ದೇವತೆಗಳು ಪಡುತ್ತಿರುವ ಕಷ್ಟಗಳನ್ನು ಕಂಡು ಸೋಚಿಗವಾಯಿತು. ಮನುಷ್ಯರ ಗತಿ ದುರ್ಗತಿಗಳ ಬಗ್ಗೆ ನೀವು ಸದಾ ಚಿಂತಿತರಾಗೇ ಇರುವಿರಿ. ಸದ್ಯಕ್ಕೆ ಸೂರ್ಯದೇವನ ದುಃಖ ನಿವಾರಣೆಯ ಬಗ್ಗೆ ಆಲೋಚಿಸಿ. ದೇವಿ, ಶನಿದೇವನನ್ನು ಕರೆತರುವುದಕ್ಕಾಗಿ ನಾನು ನಂದಿ ಮತ್ತು ವೀರಭದ್ರರನ್ನು ಕಳುಹಿಸಿದ್ದೇನೆ. ಇಷ್ಟರಲ್ಲೇ ಅವರು ಹಿಂದಿರುಗಿ ಬರುತ್ತಿರಬಹುದು. ಆದರೆ ಪ್ರಭು, ಅವರು ಶನಿದೇವನನ್ನು ಇಲ್ಲಿಗೆ ಕರೆತರುವಷ್ಟು ಸಮರ್ಥರೇ? ಮುನಿವರ, ನಿಮಗೆ ನಂದಿ ವೀರಭದ್ರರ ಸಾಮರ್ಥ್ಯದಲ್ಲಿ
ಸಂದೇಹವೇ? ನಾರಾಯಣ ನಾರಾಯಣ, ನಂದಿ ಹಾಗೂ ವೀರಭದ್ರರ ಸಾಮರ್ಥ್ಯದ ಬಗ್ಗೆ ನನಗೆ ಸಂದೇಹವಿಲ್ಲ. ಆದರೆ ಶನಿದೇವರ ಶಕ್ತಿಯ ಪರಿಚಯ ಮಾತ್ರ ಇಲ್ಲ. ಕಾಪಾಡಿ ಪ್ರಭು. ಅನರ್ಥವಾಯಿತು ಪ್ರಭು. ಆ ಶನಿದೇವ ನಂದಿ ವೀರಭದ್ರರನ್ನು ಸೋಲಿಸಿ ಸೆರೆ ಹಿಡಿದಿದ್ದಾನೆ. ಅವರನ್ನು ರಕ್ಷಿಸಿ ಪ್ರಭುಗಳೇ. ಏನು ನಾರಾಯಣ? ಶನಿದೇವರ ಕಥೆ ಮುಗಿದ ಹಾಗೆಯೇ. ಕ್ಷಮಿಸು ಪ್ರಭುವೇ, ಮಗು ಇದೇನು ಮಾಡಿದೆ? ದೇವಾದಿದೇವ ಮಹಾದೇವನ ಕೋಪವನ್ನು ಕೆರಳಿಸಬಹುದೇ? ಕ್ಷಮಿಸು ಪ್ರಭುವೇ, ಪ್ರಾಣದಾನ ಮಾಡು. ಚಿಂತಿಸಬೇಡ ಸೂರ್ಯದೇವ, ನಿನ್ನ ಆಶಯ ನೆರವೇರುತ್ತದೆ. ನಿನ್ನ ಸಮಸ್ಯೆಗೆ ಪರಿಹಾರ ಹಾಗೂ ಶನಿದೇವನ ಶಕ್ತಿ ವಿನಿಯೋಗ ಸ್ಥಾಪನೆಗಾಗಿ ಇದು ಅವಶ್ಯಕವಾಗಿತ್ತು. ನನ್ನನ್ನು ಕ್ಷಮಿಸಿ ಮಹಾದೇವ, ನನ್ನಿಂದ ಮಹಾಪರಾಧವಾಗಿ ಹೋಯಿತು. ನಿಮ್ಮ ಕೃಪೆ ಸದಾ ನನ್ನ ಮೇಲಿರಲಿ. ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ. ತಥಾಸ್ತು. ಇನ್ನು ಮುಂದೆ ನಿನ್ನ ಪರಾಕ್ರಮ ಪ್ರಚಂಡತೆಗಳು ಸದುಪಯೋಗವಾಗಲಿ. ಪತಿತರು ಹಾಗೂ ಚರಿತ್ರಹೀನ ಜನಗಳನ್ನು ದಂಡಿಸುವ ಕಾರ್ಯಭಾರ ನಿನ್ನದಾಗಲಿ. ಯಾವ ಪತಿತ ಜೀವಿ ನಿನ್ನ ಕುದೃಷ್ಟಿಗೆ ಬೀಳುವನೋ ಅವನಿಗೆ ಎಂದಿಗೂ ಶಾಂತಿ ಇರದಿರಲಿ. ಯಾವ ಜೀವಿಯ ಮೇಲೆ ನಿನ್ನ ಕೃಪಾದೃಷ್ಟಿ ಬೀಳುವುದೋ ಅವನಿಗೆ ಪರಮ ಕಲ್ಯಾಣ ಪ್ರಾಪ್ತಿಯಾಗಲಿ. ಇದು ನಾನು ನಿನಗೆ ಕೊಟ್ಟವರ. ಪ್ರಭು, ನಿಮ್ಮ ಕೃಪಾದೃಷ್ಟಿ ಸದಾ ನನ್ನ ಮೇಲಿರಲಿ. ತಥಾಸ್ತು. ಸೂರ್ಯದೇವ, ನಿಮ್ಮ ದುಃಖ ನಿವಾರಣೆಯಾದಂತಾಯಿತು. ಇನ್ನು ಮುಂದೆ ನಿಮ್ಮ ಪುತ್ರ ಶನಿದೇವನನ್ನು ಸಕಲ ಚರಾಚರಗಳು ಪೂಜಿಸುತ್ತವೆ. ಇವನು ನ್ಯಾಯ ನೀತಿಗಳ ಅನುಶಾಸನೆಗಾಗಿ ಕಠೋರನಾಗಿರುತ್ತಾನೆ. ಇವನ ಕಠೋರತೆಯಿಂದ ಪತಿತ ಜನರು ಭಯಭೀತರಾಗಿರುತ್ತಾರೆ. ಶನಿದೇವನು ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವವರನ್ನು ಕ್ರೂರವಾಗಿ ದಂಡಿಸುವ ದಂಡಾಧಿಕಾರಿಯಾಗಿರುತ್ತಾನೆ. ವ್ಯಕ್ತಿಯಲ್ಲಿರುವ ಅಶುದ್ಧತೆಯನ್ನು ಶುದ್ಧವನ್ನಾಗಿ ಮಾಡುವುದು ಇವನ ಕಾರ್ಯ. ಶನಿದೇವನ ಛಾಯಾಚ್ಛಾದನೆ ಮಾತ್ರದಿಂದ ಜನರು ಜರ್ಜರಿತರಾಗಿ ಹೋಗುತ್ತಾರೆ. ಪ್ರಣಾಮಗಳು ಗುರುದೇವ. ಈ ರೀತಿಯಲ್ಲಿ ಯಮ ಮೃತ್ಯುವಿನ ದೇವತೆಯಾದ ಪಾಪಿಗಳ ಪಾಪವನ್ನು ತೊಡೆದು ಹಾಕುವುದು, ಅಪರಾಧಿಗಳನ್ನು ದಂಡಿಸುವುದು, ಒಳ್ಳೆಯ ಕರ್ಮಗಳನ್ನು ನಡೆಸುವವರಿಗೆ ಕೃಪೆ ಮಾಡುವುದು ಶನಿದೇವನ ಕರ್ತವ್ಯವಾಯಿತು. ಈ ಪತಿತರು ಅಂದ್ರೆ ಯಾರು ಸ್ವಾಮಿ? ಯಾರು ತಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡುತ್ತಾರೋ, ಯಾರು ಇನ್ನೊಬ್ಬರ ಮನಸ್ಸು ಆತ್ಮಗಳಿಗೆ ದುಃಖವನ್ನು ಕೊಡುತ್ತಾರೋ ಅವರೇ ಪತಿತರು. ಅವರನ್ನು ಪಾಪಿಗಳೆಂದೂ ಕರೆಯುತ್ತಾರೆ. ಶನಿದೇವ ಪಾಪಿಗಳನ್ನು ಪ್ರಬಲವಾಗಿ ಶಿಕ್ಷಿಸುತ್ತಾನೆ ಎಂಬುದನ್ನು ಪ್ರತಿಯೊಬ್ಬನೂ ತಿಳಿದುಕೊಂಡರೆ ಅವನು ಪಾಪ ಕಾರ್ಯಗಳನ್ನೇ ಮಾಡುವುದಿಲ್ಲ. ಪಾಪದ ಬಗ್ಗೆ ಭಯವನ್ನು ಹುಟ್ಟಿಸುವಂತಹ ಶನಿದೇವ ತುಂಬಾ ಒಳ್ಳೆಯವನು. ಈ ಶನಿದೇವ ಲಂಡನ್ ನ್ಯೂಯಾರ್ಕ್ಗೆ ಬಂದ್ರೆ ಅಲ್ಲಿ ಕ್ರೈಮ್ ಖಂಡಿತ ಕಡಿಮೆ ಆಗತ್ತಲ್ಲ? ನೋಡಿ, ಶನಿದೇವ ನಮಗೆ ಮಾತ್ರವಲ್ಲ, ಅವರಿಗೂ ಇದ್ದಾನೆ. ಎಲ್ಲೆಲ್ಲೂ ಇದ್ದಾನೆ. ಅವನ ನ್ಯಾಯ ಎಲ್ಲ ಕಡೆ ನಡೆಯುತ್ತದೆ. ಮನುಷ್ಯರೇ ಆಗಲಿ ದೇವರೇ ಆಗಲಿ ಎಲ್ಲರ ಮೇಲೂ ಅವನಿಗೆ ಅಧಿಕಾರ ಉಂಟು. ಆ ದೇವರ ಮೇಲೂ ಅಧಿಕಾರವೇ? ಹೌದು ಮಗು. ಯಾರು ಶನಿದೇವನಿಗೆ ಇಂಥ ವರದಾನ ಮಾಡಿದನೋ ಅವನೂ ಕೂಡ ಶನಿದೇವನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಯಾರು? ಈಶ್ವರನ? ಹೌದು, ಶಿವನೇ. ಅವನಿಗೂ ಅವನ ಕರ್ಮದ ಫಲ ಎದುರಾಯಿತು. ಒಮ್ಮೆ ಕೈಲಾಸದಲ್ಲಿ ಗಣೇಶನ ಜನ್ಮ ದಿನೋತ್ಸವವನ್ನು ಆಚರಿಸಲಾಗುತ್ತಿತ್ತು. ಆ ಉತ್ಸವಕ್ಕೆ ಶನಿದೇವನನ್ನು ಆಹ್ವಾನಿಸಲಾಗಿತ್ತು.
ಏನು ಗಣೇಶ? ದೇವಾನುದೇವತೆಗಳೆಲ್ಲ ನನ್ನ ಬಳಿಗೆ ಬಂದು ನನಗೆ ಶುಭಾಶಯ ಹೇಳುತ್ತಿದ್ದಾರೆ. ಶನಿದೇವ ಮಾತ್ರ ದೂರದಲ್ಲಿ ಸಮಾರಂಭಕ್ಕೆ ಬೆನ್ನು ಹಾಕಿ ನಿಂತಿದ್ದಾನೆ. ಇನ್ನು ನನ್ನನ್ನು ನೋಡಲು ಇಲ್ಲ, ಆಶೀರ್ವಾದ ಮಾಡಲು ಇಲ್ಲ. ನೋಡಿದಿರ ಪರಮೇಶ್ವರ, ದೇವತೆಗಳೆಲ್ಲರೂ ಬಂದು ಗಣೇಶನಿಗೆ ಆಶೀರ್ವದಿಸುತ್ತಿದ್ದಾರೆ, ಆದರೆ ಶನಿದೇವನು ಮಾತ್ರ ದೂರದಲ್ಲಿ ನಿಂತಿದ್ದಾನೆ. ಏಕೆ ಹೀಗೆ? ಏನು ಸಮಸ್ಯೆ? ಹೌದಲ್ಲವೇ, ನೋಡೋಣ. ಶನಿದೇವನ ಬಳಿಗೆ ನಾನೇ ಹೋಗಿ ಕೇಳಿ ನೋಡುತ್ತೇನೆ. ಶನಿದೇವ. ಆಜ್ಞೆ ಗುರುದೇವ. ಆಜ್ಞೆ ಅಲ್ಲ, ನಿನ್ನಲ್ಲಿ ಒಂದು ಕೋರಿಕೆ. ಅಯ್ಯಯ್ಯೋ, ನಾನೇನು ಅಪರಾಧ ಮಾಡಿದೆ? ಅಪರಾಧವಲ್ಲ, ನಿಗೂಢತೆ. ಎಲ್ಲಾ ದೇವತೆಗಳು ಗಣೇಶನ ಹತ್ತಿರ ಬಂದು ಜನ್ಮದಿನದ ಶುಭಾಶಯ ಸಲ್ಲಿಸುತ್ತಿದ್ದಾರೆ, ಆದರೆ ನೀನು ಮಾತ್ರ ಮುಖ ತಿರುಗಿಸಿ ನಿಂತಿರುವೆ. ಏಕೆ ಎಂದು ಅಮ್ಮ ಮಗ ಇಬ್ಬರು ಕೇಳುತ್ತಿದ್ದಾರೆ. ದೇವ, ಗಣಪತಿಗೆ ದೂರದಿಂದಲೇ ಆಶೀರ್ವಾದ ಮಾಡುತ್ತಿದ್ದೇನೆ. ಏಕೆಂದರೆ ಅಲ್ಲಿಗೆ ಬರುವ ಪ್ರಕೃತವೇನಿದೆ? ಅದು ಅವರ ಅಪೇಕ್ಷೆ ಶನಿದೇವ. ಭಗವಂತ, ಈ ಶುಭ ಸನ್ನಿವೇಶದಲ್ಲಿ ನನ್ನ ಕುದೃಷ್ಟಿ ಯಾರ ಮೇಲೂ ಬೀಳಬಾರದು. ಅದರ ಪರಿಣಾಮ ತಮಗೇ ಗೊತ್ತು. ನಶ್ವರವಾದ ಮನುಷ್ಯ ಪ್ರಾಣಿಗಳಿಗೆ ಅದಿರಬಹುದು, ಆದರೆ ದೇವಾದಿದೇವತೆಗಳ ಮೇಲೂ ಖಂಡಿತ ಉಂಟು. ಚರಾಚರ ವಸ್ತುಗಳೆಲ್ಲದರ ಮೇಲೂ ನನ್ನ ಕುದೃಷ್ಟಿಯ ಪರಿಣಾಮ ಉಂಟು ಎನ್ನುವುದು ನೀನೇ ಕೊಟ್ಟ ವರವಲ್ಲವೇ? ಇದು ನಿಜವೇ? ಎಲ್ಲರ ವಿಷಯದಲ್ಲೂ ಇದು ನಿಜ. ನನ್ನ ವಿಷಯದಲ್ಲಿ? ತಮ್ಮ ವಿಷಯದಲ್ಲೂ. ಅಂದರೆ ನನಗೂ ಇದರಿಂದ ಬಿಡುಗಡೆ ಇಲ್ಲವೇ? ದೇವ, ತಮ್ಮ ಆದೇಶದ ಪ್ರಕಾರ ನಾನು ಯಾರಿಗೂ ಪಕ್ಷಪಾತ ಮಾಡುವಂತಿಲ್ಲ. ಇದನ್ನು ಪ್ರಮಾಣಿಸಿ ನೋಡುವುದಕ್ಕಾಗಿ ನಾಳೆಯೇ ತಮ್ಮ ಬಳಿಗೆ ಬರುತ್ತೇನೆ. ಪ್ರಣಾಮಗಳು. ನಾರಾಯಣ ನಾರಾಯಣ. ಸೃಷ್ಟಿ ಚೈತನ್ಯನು ಚಿಂತಿತನಾಗಿರುವಂತಿದೆಯಲ್ಲ. ಹೌದು ನಾರದ, ಯಾರ ಮೇಲೆ ಬೇಕಾದರೂ ನಿನ್ನ ಕುದೃಷ್ಟಿಯ ಪರಿಣಾಮ ಬೀಳಬಹುದೆಂದು ಶನಿದೇವನಿಗೆ ನಾನೇ ವರವನ್ನಿತ್ತಿದ್ದೆ. ಈಗ ನನ್ನ ಮೇಲೆಯೇ ಅದರ ಪರಿಣಾಮವನ್ನು ಅಳೆಯಲು ನಾಳೆಯೇ ಬರುತ್ತೇನೆಂದು ಹೇಳಿ ಹೋಗಿದ್ದಾನೆ. ಅದಕ್ಕೆ ಅಲ್ಲವೇ ನಿನ್ನನ್ನು ಮುಗ್ಧ ಸಂಗಯ್ಯ ಎನ್ನುವುದು. ಯಾಕೆ ಹೀಗೆ ಏನೆಲ್ಲಾ ವರವನ್ನು ಕೊಡುತ್ತೀಯೆ? ನೀನೇ ಕೊಟ್ಟ ವರಕ್ಕೆ ನೀನೇ ಸಿಕ್ಕಿ ಹಾಕಿಕೊಳ್ಳುವುದರಲ್ಲಿ ನಿನಗದೇನು ಸಂತೋಷವೋ? ಹಳೆ ಕಥೆಗಳಲ್ಲ, ಈಗ ಬೇಡ ನಾರದ. ಈಗ ಈ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಹೇಳು. ಈ ಸಮಸ್ಯೆಗೆ ಪರಿಹಾರ ಹೇಳುವುದು ಆ ನಾರಾಯಣನಿಗೂ ಸಾಧ್ಯವಿಲ್ಲ. ನಾಳೆ ಆ ಶನಿದೇವ ಬರುತ್ತೇನೆ ಎಂದು ಹೇಳಿದಾನೆ, ಬಂದೇ ಬರುತ್ತಾನೆ. ನಿನ್ನ ಮೇಲೆ ಅವನ ಕುದೃಷ್ಟಿಯ ಪರಿಣಾಮ. ನಾರಾಯಣ ನಾರಾಯಣ. ಎಂತಹ ಸುಂದರ ವಾತಾವರಣ. ಇಲ್ಲಿಯೇ ಅವತಿಕೊಳ್ಳೋಣ. ಶನಿದೇವನು ಇಲ್ಲಿಗೆ ಹೇಗೆ ಬರುತ್ತಾನೆ? ಅವನು ಬರುವುದೂ ಇಲ್ಲ, ಅವನ ಕುದೃಷ್ಟಿ ಬೀಳುವುದೂ ಇಲ್ಲ. ನಾನು ಈ ಕತ್ತೆಯಲ್ಲಿ ಸೇರಿ ಬಿಡುತ್ತೇನೆ. ಈ ಪ್ರಾಣಿ ಅವನ ಕಣ್ಣಿಗೆ ಬೀಳುವುದಿಲ್ಲ. ಶನಿದೇವ, ಈಗ ಏನು ಮಾಡುತ್ತೀಯ? ತಾಯಿ ಪಾರ್ವತೀ ದೇವಿಗೆ ಪ್ರಣಾಮಗಳು. ಕಲ್ಯಾಣ ಮಸ್ತು. ಪರಮೇಶ್ವರನು ಎಲ್ಲಿಗೆ ದಯ ಮಾಡಿಸಿರುವನು? ಭೂಲೋಕದಲ್ಲಿ ಯಾರ ಸಹಾಯಕ್ಕೂ ಹೋಗಿರಬಹುದು. ಪರಂತು ನನ್ನನ್ನು ಇಲ್ಲಿಗೆ ಬರಲು ಹೇಳಿದ್ದನಲ್ಲ. ಅವರು ತಾವಾಗಿ ನಿನ್ನನ್ನು ಬರಲು ಹೇಳಿದರೋ ಅಥವಾ ನೀನಾಗಿ ಬರುವೆನೆಂದು ಹೇಳಿದೆಯೋ? ಹೇಗೋ, ನಾನು ಇಲ್ಲಿಗೆ ಬರುವೆನೆಂದು ಅವನಿಗೆ ಗೊತ್ತು ತಾಯಿ. ಹೌದೌದು, ಕರೆಯದಿದ್ದರೂ ನೀನು ಬಂದು ಬಿಡುವಂತವನೇ. ಏನು ಮಾಡಲಮ್ಮ, ಕರ್ತವ್ಯ ಬಂಧನದಲ್ಲಿ ಕಟ್ಟುಪಟ್ಟವನು ನಾನು. ಈಗ ಏನು ಮಾಡಲಿ? ಹಾಗಾದರೆ ನಿರೀಕ್ಷಿಸು. ಅಪ್ಪಣೆ. ಗುರುದೇವ ಇನ್ನೂ ಹಿಂದಿರುಗಲಿಲ್ಲವಲ್ಲ. ಶನಿದೇವ, ನೀನು ಅವರಿಗೆ ಶಿಷ್ಯ ಮಾತ್ರ, ನಾನು ಅವರ ಪತ್ನಿ. ನಿನಗಿಂತ ಹೆಚ್ಚಾಗಿ ನಾನು ಚಿಂತಿಸಬೇಕಾಗಿದೆ. ಆಯಿತು. ಗುರುದೇವ ಎಲ್ಲಿ ಹೋಗಿರಬಹುದು? ನನಗೆ ಹೇಳದೇವರು ಎಲ್ಲಿಗೂ ಹೋದವರಲ್ಲ. ಏನಿದರ ಅರ್ಥ? ನನಗೂ ಆಶ್ಚರ್ಯ. ನಾನು ಬರುವ ವಿಷಯ ತಿಳಿದು ಎಲ್ಲೋ ಕಣ್ಮರೆಯಾಗಿದ್ದಾನಲ್ಲ. ಬಹುಶಃ ಯಾವುದೋ ದೇವಸಭೆಯಲ್ಲಿ ತನ್ಮಯರಾಗಿರಬೇಕು. ಇರಬಹುದು ಇರಬಹುದು. ಈಗ ಸೂರ್ಯಾಸ್ತವಾಯಿತು, ಕೈಲಾಸಕ್ಕೆ ಹೋಗೋಣ.
ಪ್ರಣಾಮಗಳು. ನೀನು ಇಲ್ಲಿ? ಹೌದು ಮಹಾಪ್ರಭು. ಇಲ್ಲಿಯವರೆಗೆ ಎಲ್ಲಿಗೆ ಚಿತ್ತೈಸಿದ್ದಿರೋ? ನಾನಿಲ್ಲಿ ಬರುತ್ತೇನೆಂದು ತಮಗೆ ತಿಳಿದಿರಲಿಲ್ಲವೇ? ಅದಿರಲಿ, ನನ್ನ ಮೇಲೆ ನಿನ್ನ ಕುದೃಷ್ಟಿಯ ಪ್ರಭಾವ ಏನಾಯ್ತೆಂದು ಮೊದಲು ಹೇಳು. ಅದರ ಫಲ ಎಷ್ಟಿರಬೇಕೋ ಅಷ್ಟು ಫಲ ನೀಡಿತು. ಫಲ ನೀಡಿತು? ಎಲ್ಲಿ, ಹೇಗೆ? ಇಲ್ಲಿಯವರೆಗೂ ನೀವೆಲ್ಲಿದ್ದೀರಿ? ಅಪ್ಪಣೆ ಕೊಡಿ. ನಾನು ಭೂಲೋಕದಲ್ಲಿದ್ದ ಶನಿದೇವ. ತಂಪಾಗಿ ಸುಖವಾಗಿ ಆನಂದವಾಗಿದ್ದೆ. ನನ್ನ ಕುದೃಷ್ಟಿಯ ಪ್ರಭಾವದಿಂದ ತಪ್ಪಿಸಿಕೊಂಡಿರೇನು? ಖಂಡಿತ ಹೌದು. ಹೇಗೆ ಹೌದು? ಎಲ್ಲಿ ತಪ್ಪಿಸಿಕೊಂಡಿರಿ? ನನ್ನ ಕುದೃಷ್ಟಿಯ ಕಾರಣ ನೀವು ಹೀನ ಪ್ರಾಣಿಯ ದೇಹ ಪ್ರವೇಶ ಮಾಡಬೇಕಾಯಿತು. ಸುಳ್ಳೇ ಅಂತು. ನಿನ್ನ ಕುದೃಷ್ಟಿಯು ನನ್ನ ಮೇಲೂ ಬಿದ್ದಂತಾಯಿತು. ನೀನು ನನ್ನನ್ನು ಬಿಡಲಿಲ್ಲವಲ್ಲ. ಇದರಲ್ಲಿ ನನ್ನ ನಿನ್ನ ದೋಷ ಏನಿಲ್ಲ ಪ್ರಭು. ಇದು ನೀನೇ ಮಾಡಿದ ವ್ಯವಸ್ಥೆ, ಹಾಗೂ ನಿನ್ನದೇ ವರದಾನದ ಫಲ. ನಿನ್ನ ಕರ್ಮವಶದಿಂದ ನೀನೇ ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡೆ. ನನ್ನ ಕರ್ಮವಶದಿಂದಲೇ? ನಿಮ್ಮ ಮಾವ ದಕ್ಷ ಬ್ರಹ್ಮನು ನಡೆಸಿದ ಯಜ್ಞವನ್ನು ನೀನೇ ಕೆಡಿಸಿದೆ, ಕಿತ್ತೆಸೆದು ರಂಪರಾಧ್ರಾಂತ ಮಾಡಿದೆ. ಪ್ರಭು, ಕರ್ಮವನ್ನು ಹರಿಸಿ ಉದ್ಧಾರ ಮಾಡಬೇಕಾದ ನೀನೇ ಕರ್ಮ ಬಂಧನದಲ್ಲಿ ಸಿಕ್ಕಿಬಿದ್ದೆ. ಸತ್ಯ ಶನಿದೇವ, ನೀನು ಹೇಳಿದ್ದು ಪರಮ ಸತ್ಯ.